ನಾವೆಲ್ಲ ವಾಮಾಚಾರ ಮಾಡಿಸ್ತಾರೆ ನಾವು ಕೂತ್ಕೊಂಡ್ರು ಬರೀ ಮಾಟ ಮಂತ್ರ ವಾಮಾಚಾರ ಮಾಡ್ತಕ್ಕಂಥದ್ದೇ ಇದ್ರ ಕೆಲಸ. ಅವಂದಕ್ಕೆ ಅವರು ಅಲ್ಲೇ ಬಂದ ಪ್ರಾಣ ಮಾಡಿ ಇದರ ಸತ್ಯ ಸತ್ಯನ ನಾವು ಒಂದ್ಸರಿ ಹೇಳಿ ಸುಳ್ಳು 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 ಅಂತ ಸುಳ್ಳು ಮಾಡ್ತಕ್ಕಂಥದ್ದೇ ಚಲುವರಾಜ ಸ್ವಾಮಿಯ ಕೆಲಸ. ಏನೋ ಅವರ ಅದೃಷ್ಟ ಚೆನ್ನಾಗಿತ್ತು, ಗೆದ್ದೆಗೆಲ್ಲ ಅಧಿಕಾರ ಇರ್ತಾರೆ ದುಡ್ಡು ಮಾಡ್ತೀನಿ, ನಾ ಗೆದ್ದೆಗೆಲ್ಲ ವಿರೋಧ ಪಕ್ಷ ಕೂತಿ ಹಿಂಗ್ ಮಾತಾಡ್ತೀನಿ. ಇದು ಇರ್ತಕ್ಕಂಥದ್ದು ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ, ನಾನು ರೊಚ್ಚಿಗೇಳಿದ್ರೆ ಸುಮ್ಮನೆ ಇದ್ದೀನಿ ನಮ್ಗೆ ಯಾಕೆ ಗೆಲ್ಸಿದ್ದಾರೆ ಅವ್ರೇನೋ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಕಾರ್ಯಕರ್ತನೇ ಟಾರ್ಗೆಟ್ ಮಾಡಿದಾಗ ನಾವ್ ಹೆಂಗ್ ಸುಮ್ಮನಿರೋದು? ನೀವು ಈ ಸ್ಟ್ರೈಕ್ ನ ಅತ್ಯಂತ ಯಶಸ್ವಿ ಬಿಡಿಸಿಗೆ ಪುಟೆ ಹುಡುಗಿಗೆ ಬಿಡಿಸಿ ಬಿಡಿಸಿ ಅಂತ ಅನ್ಕೊಂಡು ಸುಳ್ಳ ಶಿವರಾಮೇ ಹೊರಡುತ್ತಾ ಐದೇ ಸಾವಿರ ಎಲ್ಲೋ ಸಿಗುತ್ತೆ ಸುಳ್ಳ. ಇವನ್ನ ಜಿಲ್ಲಾ ಪಂಚಾಯತಿ ಮಂತ್ರಿ ಮಾಡಿ ಜಿಲ್ಲಾ ಪಂಚಾಯತಿ ಕೆಲಸಿ ಅದು ಉಪಾಧ್ಯಕ್ಷ ಮಾಡಿ ಎಂಎಲ್ಎ ಮಾಡಿ ಮಂತ್ರಿ ಮಾಡಿ ಎರಡ್ ಸರಿ ಸೋತ್ ಮೇಲೆ ಎಂಪಿ ಮಾಡಿ ಇದೆಲ್ಲ ಮಾಡಿದವ್ರು ಯಾರು? ಇವನೇ ಆಗುತ್ತ ನೀಯತ್ತಿಲ್ದೋ ಕಿರಿ ಇಟ್ಟಿಕೊಳ್ಳ ಇಟ್ಕೊಳ್ಳೋಣ ಏನಂತಾರ್ರಿ? ಇವನ್ ಚರಿತ್ರೆ ಬಗ್ಗೆ ನಾನ್ಗೆ ನಾವು ಬೇರೆ ಕೇಳಿ ನಮ್ ಚರಿತ್ರೆ ಮಾತಾಡ್ತಾನೆ. ಇವನ್ ಚರಿತ್ರೆ ಅಳಿಸೋ ಕೂತದೆ ಯಗಣ ಬಿದ್ದ ನಮ್ ತಟ್ಟೆಯಲ್ಲಿ ನಮ್ಮ ನೊಣ ಹಿಡಿಯಕ್ ಬರ್ತಾವೆ. ನಾವೆಲ್ಲ ವಾಮಾಚಾರ ಮಾಡಿಸ್ತಾರೆ ನಾವು ಕೂತ್ಕೊಂಡ್ರು ಬರೀ ಮಾಟ ಮಂತ್ರ ವಾಮಾಚಾರ ಮಾಡ್ತಕ್ಕಂಥದ್ದೇ ಇದ್ರ ಕೆಲಸ. ಅವಂದಕ್ಕೆ ಅವರು ಅಲ್ಲೇ ಬಂದ ಪ್ರಾಣ ಮಾಡಿ ಇದರ ಸತ್ಯ ಸತ್ಯನ ನಾವು ಒಂದ್ಸರಿ ಹೇಳಿ ಸುಳ್ಳು 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 ಅಂತ ಸುಳ್ಳು ಮಾಡ್ತಕ್ಕಂಥದ್ದೇ ಚಲುವರಾಜ ಸ್ವಾಮಿಯ ಕೆಲಸ. ಏನೋ ಅವರ ಅದೃಷ್ಟ ಚೆನ್ನಾಗಿತ್ತು, ಗೆದ್ದೆಗೆಲ್ಲ ಅಧಿಕಾರ ಇರ್ತಾರೆ ದುಡ್ಡು ಮಾಡ್ತೀನಿ, ನಾ ಗೆದ್ದೆಗೆಲ್ಲ ವಿರೋಧ ಪಕ್ಷ ಕೂತಿ ಹಿಂಗ್ ಮಾತಾಡ್ತೀನಿ. ಇದು ಇರ್ತಕ್ಕಂಥದ್ದು ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ, ನಾನು ರೊಚ್ಚಿಗೇಳಿದ್ರೆ ಸುಮ್ಮನೆ ಇದ್ದೀನಿ ನಮ್ಗೆ ಯಾಕೆ ಗೆಲ್ಸಿದ್ದಾರೆ ಅವ್ರೇನೋ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಕಾರ್ಯಕರ್ತನೇ ಟಾರ್ಗೆಟ್ ಮಾಡಿದಾಗ ನಾವ್ ಹೆಂಗ್ ಸುಮ್ಮನಿರೋದು? ನೀವು ಈ ಸ್ಟ್ರೈಕ್ ನ ಅತ್ಯಂತ ಯಶಸ್ವಿ ಬಿಡಿಸಿಗೆ ಪುಟೆ ಹುಡುಗಿಗೆ ಬಿಡಿಸಿ ಬಿಡಿಸಿಗೆ ಅಂತ ಅನ್ಕೊಂಡು ಸುಳ್ಳ ಶಿವರಾಮೇ ಹೊರಡುತ್ತಾ ಐದೇ ಸಾವಿರ ಎಲ್ಲೋ ಸಿಗುತ್ತೆ ಸುಳ್ಳ. ಇವನ್ನ ಜಿಲ್ಲಾ ಪಂಚಾಯತಿ ಮಂತ್ರಿ ಮಾಡಿ ಜಿಲ್ಲಾ ಪಂಚಾಯತಿ ಕೆಲಸಿ ಅದು ಉಪಾಧ್ಯಕ್ಷ ಮಾಡಿ ಎಂಎಲ್ಎ ಮಾಡಿ ಮಂತ್ರಿ ಮಾಡಿ ಎರಡ್ ಸರಿ ಸೋತ್ ಮೇಲೆ ಎಂಪಿ ಮಾಡಿ ಇದೆಲ್ಲ ಮಾಡಿದವ್ರು ಯಾರು? ಇವನೇ ಆಗುತ್ತ ನೀಯತ್ತಿಲ್ದೋ ಕಿರಿ ಇಟ್ಟಿಕೊಳ್ಳೆ ಇಟ್ಕೊಳ್ಳೋಣ ಏನಂತಾರ್ರಿ? ಇವನ್ ಚರಿತ್ರೆ ಬಗ್ಗೆ ನಾನ್ಗೆ ನಾವು ಬೇರೆ ಕೇಳಿ ನಮ್ ಚರಿತ್ರೆ ಮಾತಾಡ್ತಾನೆ. ಇವನ್ ಚರಿತ್ರೆ ಅಳಿಸೋ ಕೂತದೆ ಯಗಣ ಬಿದ್ದ ನಮ್ ತಟ್ಟೆಯಲ್ಲಿ ನಮ್ಮ ನೊಣ ಹಿಡಿಯಕ್ ಬರ್ತಾವ.